ಚಾಂಪಿಯನ್. ಇವತ್ತಿಂದ ಪ್ರಚಾರ ಶುರುವಾಯಿತು, ಟ್ಯಾಬ್ಲೋ ಎಲ್ಲ ಇದಾಯ್ತು. ಎಲ್ಲರಿಗೂ ನಮಸ್ಕಾರ, ನಾನು ಸಚಿನ್ ಧನ್ಪಾಲ್, ಚಾಂಪಿಯನ್ ಚಿತ್ರದ ನಾಯಕ ನಟ. ಇವತ್ತು ನಮ್ಮ ಕರ್ನಾಟಕದಾದ್ಯಂತ ನಮ್ಮ ಚಾಂಪಿಯನ್ ಟೀಮ್ ಇದು 4 ಟ್ಯಾಬ್ಲೋಗಳು ಎಂಟೈರ್ ಕರ್ನಾಟಕ ಪ್ರಮೋಷನ್ಸ್ಗೆ ಅಡ್ಡಾಡ್ತಿದ್ದೇವೆ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ನಮ್ಮ ಚಾಂಪಿಯನ್ ತಂಡದ ಮೇಲೆ ಇರಲಿ. ಆಮೇಲೆ ನಾವು ಹೊಸಬರು, ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಬರ್ತಾ ಇದ್ದೀವಿ, ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ಕೇಳ್ಕೊತೀನಿ. ಒಂದು ಒಳ್ಳೆಯ ಸಿನಿಮಾ ಮಾಡಿದ್ದೀವಿ, ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕು. ನೀವೆಲ್ಲರೂ ನಮಗೆ ಹರಿಸಿ ಬೆಳೆಸಿದರೆ ನಾವು ಇನ್ನೂ ಸಾಕಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನು ಮಾಡೋಕ್ಕೆ ಸಾಧ್ಯ. ಸೊ ನಿಮ್ಮ ಆಶೀರ್ವಾದ ನಮಗೆ ತುಂಬ ಅವಶ್ಯಕತೆ ಇದೆ. ಸೊ ನಿಮ್ಮೆಲ್ಲರ ಪ್ರೀತಿ ನಮಗೆ ಸದಾ ಇರಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಸರ್, ಎಲ್ಲೆಲ್ಲಿ ಹೋಗುತ್ತೆ ರಾಜ್ಯದಲ್ಲಿ? ಟೋಟಲಿ 4 ಟ್ಯಾಬ್ಲೋ ಹೋಗ್ತಾ ಇದೆ. ಸೊ 4 ಟ್ಯಾಬ್ಲೋ 4 ರೂಟ್ ಡಿವೈಡ್ ಮಾಡಿದ್ದಾರೆ. ಉತ್ತರ ಕರ್ನಾಟಕದಲ್ಲಿ 2, ಆಮೇಲೆ ಬ್ಯಾಂಗ್ಳೂರು ಮತ್ತು ಮಂಡ್ಯ ಈ ಸೈಡ್ ಸೆಕ್ಷನಲ್ಲಿ 2 ಟ್ಯಾಬ್ಲೋ ಹೋಗ್ತಾ ಇದ್ದಾವೆ. ಸೊ ಟೋಟಲ್ 4 ಟ್ಯಾಬ್ಲೋ ನಮ್ಮ ಎಂಟೈರ್ ಕರ್ನಾಟಕ ಪ್ರಮೋಷನ್ಸ್ಗೆ ಹೋಗ್ತಾ ಇದೆ. ಅದಿತಿ ಪ್ರಭುದೇವ್ ಅವರು ಪೋಸ್ಟ್ 20th ಮೇಲೆ ಅವ್ರು ಜಾಯ್ನ್ ಆಗ್ತಾರೆ. ಅವ್ರ ಶೂಟಿಂಗ್ಗಳು ಒಂದು ಸ್ವಲ್ಪ ಇದಾವೆ, ಅವೆಲ್ಲ ಸಿನಿಮಾ ಕಂಪ್ಲೀಟ್ ಆದಮೇಲೆ ಆಫ್ಟರ್ 20th ರಿಲೀಸ್ವರೆಗೂ ನಮಗೆ ತುಂಬ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆದಷ್ಟು ನಾವು ಅವ್ರ ಜೊತೆ ಟಿ ವಿ ಇಂಟರ್ವ್ಯೂಸ್ಗಳು ಆಯಿತು, ಆಮೇಲೆ ಕಾಲೇಜ್ಗಳು, ಆಮೇಲೆ ಎಲ್ಲಾದರೂ ನಮ್ಮ ಟ್ಯಾಬ್ಲೋಗೆ ಹೋಗುತ್ತೆ, ಅಲ್ಲಿ ಹೋಗೋಕ್ಕೆ ಅವಕಾಶ ಸಿಕ್ಕಿದರೆ ಖಂಡಿತ ನಾವೆಲ್ಲ ಕಡೆ ಟ್ರಾವೆಲ್ ಮಾಡ್ತೀವಿ. ನಾನಂತೂ ಎಂಟೈರ್ ಕರ್ನಾಟಕ ನಮ್ಮ ಟ್ಯಾಬ್ಲೋ ಟೀಮ್ ಜೊತೆ ನಾನು ಹೋಗ್ತಾ ಇದ್ದೀನಿ. ನನಗೆ ಯಾಕಂದರೆ ನಾನು ಹೊಸಬ, ಸೊ ನಿಮ್ಮೆಲ್ಲರ ಜೊತೆ ನಾನು ಇದೇ ಅವಕಾಶ ನನಗೆ ನಿಮ್ಮ ಎಲ್ಲರ ಜೊತೆ ಸ್ಪೆಂಡ್ ಮಾಡೋಕ್ಕೆ. ಸೊ ನನ್ನ ಸಿನಿಮಾ ಬಗ್ಗೆ ನಿಮಗೆ ನಾನು ಹೇಳುವಷ್ಟು ನನಗೆ ಒಂದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ನಾನಂತೂ ಎಂಟೈರ್ ಕರ್ನಾಟಕ ಹೋಗೋಕ್ಕೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಪ್ರಮೋಷನ್ಸಲ್ಲಿ ಸನ್ನಿ ಲಿಯೋರ್ ಜಾಯ್ನ್ ಆಗೋ ಏನಾದರೂ ಸಾಧ್ಯತೆಗಳಿದೆಯಾ? ಇಲ್ಲ, ಅವರು ತುಂಬ ಬ್ಯುಸಿ ಆ್ಯಕ್ಟ್ರೆಸ್. ಸೊ ಒಂದು ಸಾಂಗ್ ನಮ್ಮ ಸಿನಿಮಾದಲ್ಲಿ ಮಾಡಿಬಿಟ್ಟು ಹೋಗಿದ್ದಾರೆ, ಆಮೇಲೆ ಅದೇ ರೀತಿ ನಮಗೆ ಒಂದು ಆಡಿಯೋ ಲಾಂಚ್ ಫಂಕ್ಷನಲ್ಲಿಯೂ ಬಂದಿದ್ದರು. ಸೊ ನಾವು ಅವ್ರಿಗೆ ತುಂಬ ಗ್ರೇಟ್ಫುಲ್, ಥ್ಯಾಂಕ್ ಯು ಸೋ ಮಚ್. ಅವ್ರು ಇಷ್ಟೆಲ್ಲ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಬಟ್ ಪ್ರಮೋಷನಲ್ಲಿ ಅವರು ಬರೋಕ್ಕಾಗಲ್ಲ. ಆಫ್ಟರ್ ಸಾಂಗ್ ರಿಲೀಸ್ ಆದಮೇಲೆ ಅವ್ರು ಏನಾದರೂ ಹೇಳಿದ್ರು ಸರ್, ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ ಅಂತ ಅವ್ರ ಕಡೆಯಿಂದ ಏನಾದರೂ? ಅವ್ರ ಕಡೆಯಿಂದ ಅವ್ರ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ಸಾಂಗು. ಅದೇ ರೀತಿ ನಮ್ಮ ಕರ್ನಾಟಕ ಜನತೆ, ಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಡಿಂಗರ್ ಬೆಲ್ಲಿ ಸಾಂಗು ತುಂಬ ಜೋರಾಗಿ ಹೋಗ್ತಾ ಇದೆ. ಪ್ರತಿ ಟ್ರ್ಯಾಕ್ಟರ್ಗಳಲ್ಲಿ, ಪ್ರತಿ ಗಣಪತಿ ಫೆಸ್ಟಿವಲಲ್ಲೆಲ್ಲ ತುಂಬ ಜನ ಅದನ್ನು ಎಂಜಾಯ್ ಮಾಡಿದ್ದಾರೆ.